ಬೇಲೂರಿನ ಮೂಡಿಗೆರೆ ರಸ್ತೆಯಲ್ಲಿರುವಂತಹ ಸಸ್ಕ್ ಇಂಜಿನಿಯರ್ ಕಚೇರಿಯಲ್ಲಿದ್ದಂತಹ ಮಹಾತ್ಮ ಗಾಂಧಿ ಸೇರಿದಂತೆ ದೇಶದ ಮಹಾನೀಯರುಗಳ ಭಾವಚಿತ್ರವು ಕಚೇರಿಯ ಹೊರ ಆವರಣದಲ್ಲಿ ಬಿದ್ದಿವೆ ಹಾಲಿ ಜೂನಿಯರ್ ಇಂಜಿನಿಯರ್ ಇರುವಂತಹ ಕೊಠಡಿಯ ಪಕ್ಕದ ಗಿಡಗಳ ನಡುವೆ ರಾಶಿ ರಾಶಿಯಾಗಿ ಬಿದ್ದಿರುವ ಭಾವಚಿತ್ರದಲ್ಲಿ ಮಹಾತ್ಮ ಗಾಂಧಿ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಸರ್ ಎಂ ವಿಶ್ವೇಶ್ವರಯ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಮಕೃಷ್ಣ ಪರಮಹಂಸರು ಬಸವೇಶ್ವರರು ಶ್ರೀ ಚನ್ನಕೇಶ್ವರ ಸ್ವಾಮಿ ಮತ್ತಿತರರ ಭಾವಚಿತ್ರಗಳು ರಾಶಿ ರಾಶಿಯಾಗಿ ಬಿದ್ದಿವೆ ಬಲ್ಲ ಮೂಲಗಳ ಪ್ರಕಾರ ಈ ಭಾವಚಿತ್ರಗಳೆಲ್ಲವೂ ಸಸ್ಕ್ ಕಚೇರಿಯ ಜೂನಿಯರ್ ಇಂಜಿನಿಯರ್ ಕೊಠಡಿಯಲ್ಲಿದ್ದವು ಎಂದು ಹೇಳಲಾಗ್ತಿದೆ ಅಲ್ಲಿದ್ದಂತಹ ಮಹಾನ್ ಪುರುಷರ ಭಾವಚಿತ್ರಗಳೆಲ್ಲ ಸಸ್ಕ್ ಆವರಣದ ಗಿಡಗಳ ನಡುವೆ ಏಕೆ ಬಿದ್ದವು ಅದನ್ನು ಯಾರು ತಂದು ಹಾಕಿದ್ದಾರೆ ಎಂಬುದು ಗೊತ್ತಾಗಬೇಕಾಗಿದೆ ಈ ರೀತಿ ಮಾಡಿದವರು ಯಾರೇ ಆಗಲಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಾಗದ ಇದರ ಒಂದು ಹೊಣೆಯನ್ನ ಸಸ್ಕ್ ಕಚೇರಿಯ ಅಧಿಕಾರಿಗಳು ಹೊರಬೇಕಿದೆ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಜೈ ಭೀಮ್ ಸೇನೆಯಿಂದ ಪ್ರತಿಭಟನೆ ನ ನಡೆಸಲಾಗುವುದು ಎಂದು ತಿಳಿಸಿದರು ಬಂಧುಗಳೇ ಜೈಬಿನ್ ಏನ್ ನಿನ್ನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಒಂದು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಕಚೇರಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಅಪಮಾನ ಮಾಡಿದ್ದಾರೆ ಅವರ ಫೋಟೋಗಳನ್ನ ಒಂದು ಕಸದ ಪೊಟ್ಟಿಯಲ್ಲಿ ಹಾಕಿ ಅವರಿಗೆ ಅರಿವಿಲ್ಲದಂತೆ ವರ್ತಿಸಿ ನಿನ್ನೆ ಆ ಯಾವಾಗ ವಿಷ ವಿಚಾರ ಎಲ್ಲ ಮೀಡಿಯಾ ಗಮನಕ್ಕೆ ಮತ್ತೆ ಜೈವಿಂ ಸೇನೆ ಗಮನಕ್ಕೆ ಬಂತು ಬಂದಾಗ ಒಂದು ಎತ್ತಿಡುವ ಕೆಲಸವನ್ನ ಮಾಡಿದ್ದಾರೆ ಅದು ನಿಜವಾಗಲು ಖಂಡನೀಯವಾಗಿರ್ತದೆ ಬಂಧುಗಳೇ ಒಬ್ಬ ಸರ್ಕಾರಿ ನೌಕರರು ಒಂದು ಉತ್ತರ ಕೊಡ್ತಾರೆ ಆ ವಿಭಾಗದ ಎ ಡಬ್ಲ್ಯೂ ಆಗಿರ್ತಕ್ಕಂಥವ್ರು ಏನು ಉತ್ತರ ಕೊಡ್ತಾರೆ ಅಂದ್ರೆ ನಾವು ಒಂದು ಪೇಂಟ್ ಮಾಡಿಸ್ತಾ ಇದ್ದೋ ಪೈಂಟ್ ಮಾಡಿಸ್ಬೇಕಾರೆ ಎಲ್ಲೋ ಹೋಗಿ ಹಾಕಿದ್ದಾರೆ ಅಂತ ಉತ್ತರ ಕೊಡ್ತಾರೆ ಇದು ನಿಜವಾಗಲು ಇದು ಖಂಡನೀಯವಾಗಿರ್ತದೆ ಯಾಕೆ ಅಂದರೆ ಆಫೀಸ ಆಫೀಸ್ ಅಷ್ಟೊಂದು ಜಾಗ ಇದ್ರೂ ಕೂಡ ಅವ್ರಿಗೊಂದು ಬೇರೆ ಕಡೆಯಲ್ಲೂ ಫೋಟೋನ ಇಡ್ಲಿಕ್ಕೆ ಜಾಗನೇ ಇರ್ಲಿಲ್ವಾ ಒಂದು ಆ ಆವರಣದ ಒಂದು ಕಸದ ಬುಟ್ಟಿ ನಾವು ಇಬೇಕಿತ್ತ ಈ ತರ ನಾವು ಪ್ರಶ್ನೆಗಳು ಎದ್ದುಬಿಡ್ತವೆ ಆದರೆ ಅದು ತಪ್ಪು ಯಾರೇ ಮಾಡಿರಲಿ ಅವರಿಗೆ ಒಂದು ತಕ್ಕವಾದ ಒಂದು ಪಾಠವನ್ನ ಕರೆಸಕ್ಕೆ ಜಮೀಮ್ ಸಿದ್ಧವಾಗಿ ನಿಂತಿದೆ ಮತ್ತು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಶಿಕ್ಷೆ ಆಗೋವರು ಕೂಡ ನಾವು ಒಂದು ಧರಣಿ ಹೂಡಿ ಅವರು ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಮಾಡ್ತೀವಿ ಯಾಕೆಂದ್ರೆ ಸ್ವಾತಂತ್ರ್ಯ ಹೋರಾಟದ ಒಂದು ಅರಿವಿಲ್ಲದೆ ಕೆಲಸ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಯಾಕಂದ್ರೆ ಸರ್ಕಾರಿ ನೌಕರರು ಆ ಕೆಲಸವನ್ನು ಆ ಕಚೇರಿ ಆವರಣದಾಗ ಒಂದು ನಮ್ಮ ಗಮನಕ್ಕೆ ಒಂದು ಬಂದಿಲ್ಲ ಅಂತ ಹೇಳ್ತಾರಲ್ಲ ಅದು ನಿಜವಾಗ್ಲೂ ಒಂದು ವಿಪರ್ಯಾಸ ಮತ್ತು ಒಂದು ದುಃಖಕರ ಸಂಗತಿ ಹಾಗಾಗಿ ಬಂಧುಗಳೇ ನಾವು ಏನ್ ಜೈಬಿಂಸೆನೆ ಹಾಸನ ಜಿಲ್ಲಾ ಸಮಿತಿ ಇದೆ ಆ ಹಾಸನ ಜಿಲ್ಲಾ ಸಮಿತಿ ಅವರ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ಕಚೇರಿ ಮುಂದೆ ಒಂದು ಧರಣಿಯನ್ನ ಹೂಡ್ತೀವಿ